ಸ್ನೇಹಿತರೆ ನಮಸ್ಕಾರ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗಾಗಲೇ ನಿಮ್ಮ ತೋರಿಸಿದ್ದೀನಿ ಅದ್ರಲ್ಲಿ ನಾನು ತಮ್ನೇಲಲ್ಲಿ ಮೂರ ತಳಿ ಎಮ್ಮೆಗಳು ಮಾರಾಟಕ್ಕಿದಾವೆ ತುಂಬ ಜನ ಹೇಳ್ತಾ ಇರ್ತಾರೆ ಸರ್ ನಾವು ಎಮ್ಮೆ ಸಾಕಾಣಿಕೆಯಲ್ಲಿ ಲಾಭ ಇಲ್ಲ ನೀವೆಲ್ಲ ಇಷ್ಟೆಲ್ಲ ಹೇಳ್ತೀರಿ ಅಂತ ತುಂಬ ಜನ ಅಂತ ಇರ್ತಾರೆ ಒಂದು ಎಕ್ಸಾಂಪಲ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಎಮ್ಮೆ ಸಾಕಾಣಿಕೆ ಆಗಲಿ ಪ್ರತಿಯೊಂದು ಹಸು ಸಾಕಾಣಿಕೆ ಆಗಲಿ ಪ್ರತಿಯೊಬ್ಬರು ಮಾಡ್ತಾ ಜರ್ಸಿ ಹಸು ಆಗಲಿ ಈ ಥರ ಎಮ್ಮೆ ಸಾಕಾಣಿಕೆ ಆಗಲಿ ಸೊ ಆ ಥರ ಲಾಭ ಇಲ್ಲ ಅನ್ನೋಂಗಿತ್ತು ಅಂತಂದರೆ ಇವತ್ತು ಮಾರ್ಕೆಟಲ್ಲಿ ಬೆಳಗ್ಗೆ ನೀವು ಹೋದ ತಕ್ಷಣ ಸಿಕ್ಸ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಹೋದ ತಕ್ಷಣ ಯಾವುದೇ ಬ್ರ್ಯಾಂಡ್ ಒಂದು ಕಂಪ್ನಿದ ಒಂದು ಪ್ಯಾಕೆಟ್ ಇರಲಿ ಸಿಗ್ತಾ ಇರಲಿಲ್ಲ ಒಂದು ಅರ್ಥ ಮಾಡ್ಕೊಳ್ಳಿ ನಾ ಹೇಳೋದು ನಮ್ಮ ಸಬ್ಸ್ಕ್ರೈಬರ್ದವ್ರಿಗೆ ಏನಾದರೂ ನಾವು ಮೋಟಿವೇಟ್ ಮಾಡಿ ಹೇಳ್ಬೇಕಂತಲೇ ಈ ಒಂದು ಮಾತು ಹೇಳ್ತಾ ಇದ್ದೀನಿ ಅಷ್ಟೇ ಬೇರೆ ಉದ್ದೇಶ ಇಲ್ಲ ಯಾಕಂತಂದರೆ ಮಾಡೋರಿಗೆ ಏನಂತಂದರೆ ದಾರಿ ಸಿಗುತ್ತೆಂತೆ ಸೊ ಮಾಡಲಾರ್ದವ್ರಿಗೆ ಏನಂತಂದರೆ ನೆಪಗಳು ಸಿಗ್ತಾವಂತ ಅದರಲ್ಲಿ ಇಲ್ಲ ಇದರಲ್ಲಿಲ್ಲ ಅಂತ ಬರೀ ಹುಡ್ಕೊಂಡು ಕೂಡೋದು ಅಷ್ಟೇ ಆಗುತ್ತೆ ಜೀವನ ಅದನ್ನು ಸೊ ಪ್ರತಿಯೊಂದರಲ್ಲೂ ಹುಡ್ಕೊಂಡು ಬಿಡೋಣ ಅದನ್ನು ಅದರಿಂದ ಏನು ಯಾವ ಥರ ಡೆವಲಪ್ ಮಾಡಬೇಕು ಮಾರ್ಕೆಟಿಂಗ್ ಲೆವೆಲ್ ಇಂಪಾರ್ಟೆಂಟ್ ನಿಮ್ಮದೇ ಆದ ಒಂದು ಚೆನ್ನಾಗಿರುವಂಥ ಒಂದು ಮೂವತ್ತು ಅಥವಾ ನಲವತ್ತು ಮನೆಗಳು ರೆಗ್ಯುಲರ್ ಮನೆಗಳು ಹಿಡ್ಕೊಂಡು ಅಥವಾ ಹೋಟ್ಲುಗಳ್ ಹಿಡ್ಕೊಂಡು ಹಾಕಿದ್ರೆ ಅಂದರೆ ನಿಮ್ದೊಂದು ಕ್ವಾಲಿಟಿ ತೋರಿಸಿದ್ರಿ ಅಂತಂದರೆ ನಿಮ್ಮ ಹಾಲು ಎಲ್ಲಿಗೆ ಹೋಗಲ್ಲ ಹಾಗಾಗಿ ಇವು ಮುರಾ ತಳಿ ಎಮ್ಮೆಗಳು ಏನಂತಂದ್ರೆ ಚೆನ್ನಾಗಿರುವಂಥವು ಮುರಾ ತಳಿ ಎಮ್ಮೆಗಳಿದಾವೆ ಅದನ್ನು ಅವ್ರು ಬೇಕಾದ್ರೆ ತರಿಸಿ ಕೊಡ್ತಾರೆ ಇಲ್ಲ ಅವ್ರ ಹತ್ರ ಇರೋ ಬೇಕಾದ್ರೆ ಕೊಡೋಂದ್ರು ಕೊಡ್ತಾರೆ ಫಾರ್ಮಲ್ಲಿ ಇದಾವೆ ಅವ್ರ ಹತ್ರನಿದೆ ಯಾವಾಗಲೂ ರೆಗ್ಯುಲರ್ ಆಗಿರುತ್ತೆ ಅವ್ರ ಹತ್ರ ಫಾರ್ಮ್ಗಳು ನೀವು ಬಂದು ಇದು ಗುಲ್ಬರ್ಗ ಇರೋದು ಯಾವಾಗ ಬೇಕಾದ್ರೂ ಬಂದು ನೋಡ್ಕೊಂಡು ಹೋಗ್ಬೋದು ಚೆನ್ನಾಗಿದೆ ಕನಿಷ್ಠ ನೀವು ಒಂದು ಎರಡು ಮೂರು ಎಮ್ಮೆ ತೊಗೊಂಡಿಷ್ಟು ನೋಡಿ ಚೆನ್ನಾಗಿದೆ ಅತಿ ಹೆಚ್ಚು ಹಾಲು ಕೊಡುವಂಥ ಮೂರು ಎಮ್ಮೆಗಳು ಇವೆಲ್ಲ ಆಮೇಲೆ ತುಂಬ ಶಾಂತ ಸ್ವಭಾವದ್ದು ಇವ್ರನ್ನ ಸೊ ಹಾಗಾಗಿ ನಮ್ಮ ಜನಗಳಿಗೆ ನಾ ಏನು ಒಂದು ಹೇಳಿದ್ರು ಅದನ್ನು ಪ್ರತಿಯೊಂದೂ ಸರ್ ಹಿಂಗಿದೆ ಹಿಂಗಿದೆ ಅಂತ ಕಥೆನೂ ಹೇಳ್ತಾರೆ ಕತೆ ಹೇಳೋದು ಬಿಡೋಣ ನಾನು ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ ಬಟ್ ನನ್ನ ಜನಗಳಿಗೆ ಏನಾದರೂ ಒಂದು ಡಿಫ್ರೆಂಟ್ ಟೈಪ್ಸ್ ವಿಡಿಯೋಗಳ್ನ ಕೊಡಬೇಕಂತ ಇನ್ನೊಂದು ಒಂದು ನಾನು ಒಂದು ಲಕ್ಷ ಈಗಾಗಲೇ ದಾಟಿದ್ದಾರೆ ಒಂದೇ ಥರ ವೀಡಿಯೋ ಕೊಟ್ಟು ನನಗೂ ಇದಾಗಿದೆ ಬೇರೆ ಬೇರೆ ಟೈಪ್ ಕೊಡಬೇಕು ಒಂದು ಟೂರ್ ಮೋಟಿವೇಟ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟು ಬರೀ ಎಮ್ಮೆಗಳು ಸಿಗ್ತಾವೆ ಮೂರುಗಳು ಸಿಗ್ತಾವ ಅನ್ನೋದು ಅಷ್ಟೇ ಅಲ್ಲ ಒಂದು ಮೋಟಿವೇಟ್ ಉದಾಹರಣೆ ಕೊಟ್ಟೇಳ್ಬೇಕು ಅಷ್ಟೇ ಅಂತ ಅನ್ಕೊತೀನಿ ನಾನು ನೀವು ಹೇಳಿದಂಗೆ ಎಮ್ಮೆ ಸಾಕಾಣಿಕೆಯಲ್ಲಿ ಏನಾದರೂ ನಷ್ಟ ಅನ್ನೋದಿತ್ತು ಅಂತಂದರೆ ಐವತ್ತು ಮಾರ್ಕೆಟಲ್ಲಿ ಪಾಕೆಟ್ ಹಾಲು ಸಿಗ್ತಾ ಇರಲಿಲ್ಲ ಯಾಕಂತಂದರೆ ಒಬ್ಬರು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅಂತಂದರೆ ಆ ಪ್ಯಾಕೆಟ್ ಹಾಲು ಮಾರ್ಕೆಟ್ಗೆ ಬರ್ತಾ ಇದೆ ಅಂತ ಅನ್ಕೊತಿನಿ ನಾನು ನನ್ನ ಅನುಭವದ ಪ್ರಕಾರ ನೀವು ಅಷ್ಟೇ ಅಂತ ಯೋಚನೆ ಮಾಡಿದಿರ ಅಂತ ಅನ್ಕೊತೀನಿ ನಾನು ಹಾಗಾಗಿ ಅಷ್ಟೆಲ್ಲ ಸಿಗ್ತಾ ಇದ್ದವೋ ಅಷ್ಟೆಲ್ಲ ಬರ್ತಾಯಿದ್ದಾವೆ ಮಾರ್ಕೆಟಲ್ಲಿ ಅಂತಂದ್ರೆ ಯಾವುದೇ ಬ್ರ್ಯಾಂಡ್ ಆಗಲಿ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಒಬ್ರು ಯಾರು ಸಾಗಾಣಿಕೆ ಮಾಡಿದ್ದಾರೆ ಅಂತಂದ್ರೆ ಅವ್ರಿಂದ ಬರ್ತಾ ಇದ್ದಾವೆ ತಾನೇ ಅವಂತೇನು ಭೂಮಿಯಲ್ಲಿ ಏನು ಸಿಗ್ತಾ ಇಲ್ಲ ಆ ಥರ ಅಂತೂ ಸಿಗಲ್ಲ ಸೊ ಅದು ನೀವು ಅರ್ಥ ಮಾಡ್ಕೊಂಡಿದ್ದೀರ ಅಂತ ಅನ್ಕೊಂಡ್ರೆ ಯಾಕಂದ್ರೆ ನನ್ನ ಸಬ್ಸ್ಕ್ರಬರ್ ಅವರಿಗೆ ನಾ ಏನೇ ಹೇಳಬೇಕಂತಂದ್ರೆ ಒಂದು ಮೋಟಿವೇಟ್ ಅಂತ ಹೇಳಿರ್ತೀನಿ ಮಾತು ನಾನು ಯಾವುದೇ ಒಂದು ಉದ್ದೇಶಪೂರ್ವವಾಗಿ ಏನೋ ಹೇಳಬೇಕಂತಲ್ಲ ಸೊ ಏನಾದರೂ ಒಂದು ಬದಲಾವಣೆ ಬರಲಿ ಏನಾದರೂ ಮಾಡ್ಕೊಳ್ಳಿ ಅಂತ ಅನ್ನೋದೇ ಉದ್ದೇಶ ನನ್ನದು ಈ ಮುರತಳೆ ಎಮ್ ಎಮ್ಮೆಗಳು ಏನಂತಂದರೆ ಗುಲ್ಬರ್ಗದಲ್ಲಿ ಅವರು ಏನಂತ ನಂಬರ್ ಕೊಟ್ಟಿದ್ದೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಸಿಗುತ್ತೆ ಸೊ ಚೆನ್ನಾಗಿದ್ದಾವೆ ಕನಿಷ್ಠ ನಿಮಗೆ ನಲವತ್ತು ನಲವತ್ತೈದು ರೂಪಾಯಿ ಒಂದು ಲೀಟರ್ ಕೊಟ್ಟರೆ ಸಾಕು ನಿಮಗೆ ಏನು ಕಡಿಮೆ ಏನಿಲ್ಲ ಯಾಕಂತಂದರೆ ತುಂಬ ಒಂದು ಗಟ್ಟಿಯಾದ ಹಾಲುಗಳು ಇರ್ತವೆ ಮೂರಾತಳ ಎಮ್ಮೆದ ಅಂತಂದರೆ ಅಸೋಗಿಂತ ಜಾಸ್ತಿ ಗಟ್ಟಿಯಾಗಿರ್ತವೆ ಸೊ ನಿಮ್ಮದೇ ಆದ ಒಂದು ವ್ಯಾಲ್ಯೂ ಇಟ್ಕೊಂಡು ಮಾರ್ಕೆಟಿಂಗ್ ಲೆವೆಲ್ ಇಟ್ಕೊಂಡ್ರೆ ಅಂತಂದ್ರೆ ಸೊ ಒಳ್ಳೆ ಸ್ಕೋಪ್ ಇದೆ ಇದರಲ್ಲಿ ಅಂತ ಹೇಳ್ತೀನಿ ನಾನು ತುಂಬ ಜನ ಅಂತ ಇರ್ತಾರೆ ಸರ್ ನಾವೆಲ್ಲ ಮಾಡಿ ನಷ್ಟ ಅನುಭವಿಸಿ ಅಂತ ಹೇಳಿ ಪ್ರತಿಯೊಂದರಲ್ಲೂ ನಷ್ಟ ಇರುತ್ತೆ ಪ್ರತಿಯೊಂದರಲ್ಲೂ ಲಾಭ ಇರುತ್ತೆ ನಾವು ಯಾವ ಥರ ನಿರ್ವಹಣೆ ಮಾಡ್ತೀವಿ ನಿಷ್ಠೆ ಶ್ರದ್ಧೆ ಪ್ರಾಮಾಣಿಕತೆ ಅದ್ರ ಮೇಲೆ ಸತತ ಪ್ರಯತ್ನ ಸೊ ಆ ಎಮ್ಮೆಗಳು ಏನಂತಂದ್ರೆ ಚೆನ್ನಾಗಿ ಏನಂತಂದ್ರೆ ಅವರು ಬೆಳಿಗ್ಗೆ ಆದ ತಕ್ಷಣ ಸಾಯಂಕಾಲ ಆದ ತಕ್ಷಣ ಅವ್ರು ವಾಶ್ ಮಾಡೋದಾಗ್ಲಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದಾಗಲಿ ಆಮೇಲೆ ಹೊರಗೆ ನೋಡ್ತಾ ಇದ್ರೆ ನೀವು ಇಂದ ಅಂದರೆ ಪರದ ಹಿಂದ ಕಾಣ್ತಾ ಇದೆ ನೋಡಿರಿ ಅವ್ರದ್ದು ಅಲ್ಲಿ ಹೊಲ ಇದೆ ಲ್ಯಾಂಡ್ ಇದೆ ಅಲ್ಲೆಲ್ಲ ಮೇವು ಹಾಕಿದ್ದಾರೆ ಸೊ ಪ್ರತಿಯೊಂದನ್ನು ಅವ್ಕೆ ಯಾವ ಥರ ಪಾಲನೆ ಪೋಷಣೆ ಮಾಡಬೇಕು ಆ ಥರ ಮಾಡಿದ್ರೆ ಏನಂತಂದರೆ ಹೆಚ್ಚು ಹಾಲು ಕೊಡ್ತಾವೆ ಏನು ಫುಡ್ ಕೊಡಬೇಕು ಸೊ ಕಾಲ ಕಾಲಕ್ಕೆ ತಕ್ಕಂತೆ ಏನು ಲಸಿಕೆ ಕೊಡಬೇಕು ಸೊ ಪ್ರತಿಯೊಂದನ್ನು ನಮಗೆಲ್ಲ ಗೊತ್ತಿತ್ತು ಅಂತಂದರೆ ಯಾವುದ್ರಲ್ಲಿ ನಾವು ನಷ್ಟ ಆಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ತುಂಬ ಜನ ಏನೋ ಒಂದು ನೆಗೆಟಿವ್ ತಿಳ್ಕೊಂಡಿರ್ತಾರೆ ಪ್ರತಿಯೊಂದು ನಾವು ಯಾವುದೇ ಹೇಳಿದ್ರೂ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಹುಡುಕ್ತಾ ಇರ್ತಾರೆ ಸೊ ಜೀವನದಲ್ಲಿ ನೆಗೆಟಿವ್ ಆಗಿ ಹುಡುಕೋದು ಬಿಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ದು ಇದೇ ಮಾಡಿ ಅಂತ ಯಾವತ್ತಿಗೇಳಿಲ್ಲ ನೀವು ಏನು ಮಾಡ್ಕೋ ಏನು ಮಾಡಬೇಕು

ಆಗಿ ಒಂದು ಫೋಕಸ್ ಇರಲಿ ಅದನ್ನು ಇದು ನಷ್ಟ ಆಗಲಿ ಇದ್ರ ಮೇಲೆ ಮಾಡಬೇಕಂತ ಅಂದ್ಕೊಂಡಿನಿ ನನಗೆ ಇದ್ರ ಮೇಲೆ ನಾನು ಮನಸ್ಸಲ್ಲಿ ಬಂದಿದೆ ಇದು ಖಂಡಿತ ಮಾಡ್ತೀನಿ ಅಂತ ನಿಮ್ದು ಒಂದು ದೃಢ ನಿರ್ಧಾರ ಇರಲಿ ಜೀವನದಲ್ಲಿ ಸೊ ದೃಢ ನಿರ್ಧಾರ ಇಲ್ಲ ಮನಸ್ಸು ಚಂಚಲ ಮಂಚಲ ಇತ್ತು ಅದಕ್ಕೆ ಸ್ಥಿರ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಜೀವನದಲ್ಲಿ ನಾನು ನನ್ನ ಹಿಡ್ಕೊಂಡು ಹೇಳ್ತೀನಿ ನಾನು ಸ್ಟಾರ್ಟಿಂಗ್ ನನ್ನದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ತುಂಬ ಜನ ತುಂಬ ಥರ ಹೇಳಿದರು ನನಗೆ ಬಟ್ ಇವತ್ತು ನಾನು ಈ ಸ್ಟೇಜಿಗೆ ಬಂದಿದ್ದೀನಿ ಅಂತಂದರೆ ನಂದೇ ಆದರೂ ಒಂದು ಪರಿಶ್ರಮ ಅಂತ ಹೇಳಿ ಇಷ್ಟಪಡ್ತೀನಿ ಅದೇ ಥರ ಸೊ ನಾನು ನನ್ನ ಬಗ್ಗೆ ನಾನು ಹೋಗೋತಾ ಇದ್ದೀನಿ ಅಂತೆಲ್ಲ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ ನಿಮಗೆ ಅದೇ ಥರ ನೀವೇನೇ ಮಾಡಬೇಕಂತ ಅಂದ್ಕೊಂಡಿರಲ್ಲ ಅದನ್ನು ಕಾನ್ಫಿಡೆಂಟಾಗಿ ಮಾಡಿ ಅಷ್ಟೇ ಅದೇ ಖಂಡಿತವಾಗಿ ನೀವು ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ತಾನೆ ಅಂತ ಹೇಳಿ ಇಷ್ಟಪಡ್ತೀನಿ ನಾನು ಸೊ ಖಂಡಿತ ನನ್ನ ಒಂದು ವಿವರ್ಸ್ಗಳಿಗೆ ನಾನು ಯಾವತ್ತಿಗೂ ಮೋಟಿವೇಟ್ ಮಾಡ್ತಾ ಇರ್ತೀನಿ ಈ ಒಂದು ಯೂನಿಕ್ ಯೂನಿಕ್ ಅಂತ ಅಂದರೆ ಚೆನ್ನಾಗಿರುವಂಥ ಮೂರಾತಳಿ ಎಮೆಗಳು ಕನಿಷ್ಠ ಅಂದರೆ ಬೆಳಗ್ಗೆ ಒಂದು ಏಳು ಏಳು ಲೀಟ್ರ್ ಹಾಲು ಸಾಯಂಕಾಲ ಏಳು ಲೀಟ್ರ್ ಹಾಲು ಅಂದರೆ ಹದಿನಾಲ್ಕು ಹದಿನೈದು ಲೀಟ್ರ್ ಹಾಲು ಆಯಿತು ಸೊ ಒಂದು ಎಕ್ಸಾಂಪಲ್ ಆಗಿ ನೀವು ಕನಿಷ್ಠ ಒಂದು ಐದು ತಳಿ ಎಮ್ ಇಂದ ಸ್ಟಾರ್ಟ್ ಮಾಡಿದ್ರು ತಿಂಗಳಿಗೆ ಏನಿಲ್ಲ ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಆದಾಯ ಬರುತ್ತೆ ಅದರಿಂದ ಸೊ ಒಳ್ಳೆ ಸ್ಕೋಪ್ ಇದೆ ಅದರಲ್ಲಿ ಒಂಚೂರು ಮಾಡಿ ನೋಡಿ ಮೂವತ್ತೈದು ನಲವತ್ತು ಸಾವಿರ ಬೇಡ ಹೋಗಲಿ ಸರ್ ಮೂವತ್ತೈದು ನಾಲ್ಕು ಸಾರ್ ಎಲ್ಲಿ ಸಿಗುತ್ತೆ ಅಂತ ಅನ್ಕೊತೀರ ಅಂತ ಕೂಗಿ ಕನಿಷ್ಠ ಒಂದು ಹದಿನೈದು ಸಾವಿರ ರೂಪಾಯಿ ಬರಲಿ ನಿಮಗೆ ಹದಿನೈದರಿಂದ ಹದಿನೆಂಟು ಸಾವಿರ ರೂಪಾಯಿ ಬಂದರೂ ಒಬ್ಬರು ಎಂಪ್ಲಾಯಿ ಅಂತಂದರೆ ಒಬ್ರು ಡಿ ಗ್ರೂಪ್ ನೌಕರು ತಗೊಳ್ಳೋ ಸ್ಯಾಲ್ರಿ ಅದನ್ನು ಒಂದು ಇಲಾಖೆಯಲ್ಲಿ ಹದಿನೆಂಟು ಸಾವಿರ ರೂಪಾಯಿ ಅಂತಂದರೆ ಹದಿನೈದಿಂದ ಹದಿನೆಂಟು ಸಾವಿರ ರೂಪಾಯಿ ಅಂದರೆ ಯಾವುದು ಕಡಿಮೆ ಇಲ್ಲ ಆ ಬೆಂಗಳೂರು ಬಾಂಬೆ ಅಲ್ಲಿ ಇಲ್ಲಿ ಹೋಗಿ ನಾವು ಸರ್ ಅದು ಮುಗಿಸಿ ಇದು ಅಂತ ಅಂತೇಳಿ ಇದು ಮಾಡೋದಕ್ಕಿಂತ ಸ್ವಂತ ನಮ್ಮದೇ ಆದ ಒಂದು ಇತ್ತು ಅಂತಂದರೆ ನಮ್ದೇ ಆದ ಒಂದು ವ್ಯಾಲ್ಯೂ ಇರುತ್ತೆ ಸೊ ನಮ್ದೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡೋಣ ಸೊ ಈ ಥರ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ನಾನು ಸಬ್ಸ್ಕ್ರೈಬರ್ದ್ರಿಗೆ ಸೊ ನಾ ಹೇಳಿರೋ ಮಾತುಗಳು ಮೋಟಿವೇಟ್ ಅಂತ ಅನ್ಕೊತೀನಿ ನಾನು ಖಂಡಿತ ಯಾಕಂತಂದರೆ ನಾನು ಸಬ್ಸ್ಕ್ರೈಬರ್ದ್ರನ್ನ ಯಾವ್ದೂ ಬಿಟ್ಕೊಡಲ್ಲ ಏನೋ ಒಂದು ಚೂರು ಯಾವುದೋ ನಾನು ಒಂದು ಹೇಳಿದ್ರು ಅದ್ರ ಬಗ್ಗೆ ಉದಾಹರಣೆ ತೊಗೊಂಡು ಮೋಟಿವೇಟ್ ಮಾಡ್ಬೇಕು ಅದಷ್ಟೇ ನಾನು ಕರ್ತೇವೆ ಸೊ ಹಾಗಾಗಿ ಈ ಮೂರ ತಳಿ ಎಮ್ಮೆಗಳು ಮಾರಾಟಕ್ಕೆ ಇದಾವ್ರ ಹತ್ರ ಸೊ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಒಂದು ಲಕ್ಷ ಒಂದು ಇಪ್ಪತ್ತು ಒಂದು ಮೂವತ್ತು ಸೊ ಯಾವ ಥರ ನೀವು ರೇಟ್ ಕೊಡ್ತಾರೆ ಆ ಥರ ಇದ್ದಾವೆ ಸೊ ಅವ್ರು ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಷ್ಷನಲ್ಲಿ ಸೊ ಏನೇ ಡೌಟ್ಸ್ ಇತ್ತು ಅಂತಂದರೆ ನಂದು ಏನಂತಂದರೆ ವಾಟ್ಸಪ್ ನಂಬರ್ ತುಂಬ ಕೇಳ್ತಾ ಇದ್ದಾರೆ ನಾನು ವಾಟ್ಸಪ್ ನಂಬರ್ ಇದೆ ಅದರಲ್ಲಿ ವಾಟ್ಸಪ್ ನಂಬರ್ ಏನಂತಂದರೆ ನಾನು ಕರೆ ಹೋಗಬೇಡಿ ವಾಟ್ಸಪ್ ಮಾಡಿ ಸೊ ನಿಮ್ದು ಏನಾದರೂ ಜಾಹೀರಾತು ಕೊಡದಿತ್ತು ಅಥವಾ ಸರ್ ನಮ್ಮದು ಈ ಥರ ಫಾರ್ಮ್ ಇದೆ ಅಥವಾ ಇನ್ನು ಬೇರೆ ಬೇರೆ ಇದಾವೆ ನಿಮ್ದು ಯಾವುದೇ ಬಿಸ್ನೆಸ್ ಇರಲಿ ನಾನು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಬೇಕಾಗಿತ್ತು ಅಂತಂದರೆ ನಾನು ವಾಟ್ಸಪ್ ಚಾನಲ್ಗೆ ನನಗೆ ಮೆಸೇಜ್ ಮಾಡಿ ನಾನು ಖಂಡಿತ ನಿಮಗೆ ಕಾಲ್ ಮಾಡ್ತೀನಿ ಟೈಮ್ ಸಿಕ್ಕಲಿ ಇಲ್ಲ ಅಂತ ವಾಟ್ಸಲ್ಲೇ ಚಾಟ್ ಮಾಡ್ತೀನಿ ನಾನು ಕರೆ ಮಾಡ್ಕೋಬೇಡಿ ಅದನ್ನ ತುಂಬ ಜನ ಹೇಳ್ತಾ ಇದ್ರು ಸರ್ ನಿಮ್ಮ ನಂಬರ್ ಕೊಡ್ತಾ ಇಲ್ಲ ಅಂತೇಳಿ ಈ ಕೊಡೋಕ್ಕೆ ಟೈಮ್ ಬಂದಿದೆ ಈಗಾಗಲೇ ಕೊಟ್ಟಿದ್ದೀನಿ ನಾನು ತುಂಬ ವೀಡಿಯೋಗಳಲ್ಲಿ ಕೆಲವೊಂದು ವೀಡಿಯೋಗಳಲ್ಲಿ ಸೊ ಈ ವಿಡಿಯೋದಲ್ಲಿನ ಏನಂತಂದರೆ ಮೂರ ತಳಿ ಎಮ್ಮೆ ಸಾಕಾಣಿಕೆ ಮಾಡೋರೂ ನಂಬರ್ನೂ ಕೊಟ್ಟಿದ್ದೀನಿ ಗುಲ್ಬರ್ಗ ಇದು ಮೂಲತಃ ಸೊ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ನಾನು ಸೊ ಏನೇ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ ನೋಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ನಾನು ಸೊ ವೀಡಿಯೋ ಮುಗಿಸ್ತಾಯಿದ್ದೀನಿ ನಮಸ್ಕಾರ